ಹಲೋ ಸರ್ ನಮಸ್ತೆ ಕೇಳಿಸ್ತಿದ್ಯಾ ನಮಸ್ತೆ ಹೇಳಿ ಹೇಳಿ ಸರ್ ಈಗ ಗೊತ್ತಿರಬಹುದು ಮೆಟ್ರೋ ಕಾಮಗಾರಿ ನಡೀತಾ ಇದ್ದಂತ ಸಂದರ್ಭದಲ್ಲಿ ಪಿಲ್ಲರ್ ಬಿದ್ದು ತಾಯಿ ಮಗು ಸಾವಿಗೀಡಾಗಿದ್ದಾರೆ ಇದಕ್ಕೆ ಏನು ಕಾರಣ ಇರಬಹುದು ಅಂತ ನೀವು ಹೇಳ್ತೀರಾ ಸರ್ ಇದು ನೆಗ್ಲಿಜೆನ್ಸ್ ಅಂತ ಏನು ಹೇಳ್ತೀವಿ ಅದೇ ಕಾರಣ ಆಕ್ಸಿಡೆಂಟ್ ಗೆ ಒಂದು ಯಾವುದೇ ಒಬ್ಬ ಪ್ರೊಫೆಷನಲ್ ಕೆಲಸ ಮಾಡುವಾಗ ಪ್ರಾಸ್ ಅಂಡ್ ಕಾನ್ಸ್ ಮೇಲೆ ಕೆಲಸ ಮಾಡಬೇಕಾಗುತ್ತೆ ಓಕೆ ಇವರುಗಳಿಗೆ ಪ್ರಾಸ್ ಗೊತ್ತಿಲ್ಲ ಕಾನ್ಸ್ ಗೊತ್ತಿಲ್ಲ ನಾಳೆ ಏನಾಗುತ್ತೆ ಅನ್ನೋದ್ರ ನೋಡ್ಕೊಂಡು ಈ ರಿಕ್ವೈರ್ಮೆಂಟ್ ನೋಡ್ಕೊಂಡು ಸೇಫ್ ಆಗಿ ಕೆಲಸ ಮಾಡಬೇಕು ಎಲ್ಲದಕ್ಕೂ ಸೇಫ್ಟಿ ಮೆಷರ್ಸ್ ಇದೆ ಇಲ್ಲಿ ಯಾರೇ ಡಿಸೈನ್ ಮಾಡ್ತಾರೆ ಅಲ್ಲಿಂದ ಹಿಡ್ಕಬೇಕು ಎಕ್ಸಿಕ್ಯೂಷನ್ ಮಾಡೋರು ಎಲ್ಲರೂ ಹಿಡ್ಕಬೇಕು ಇಲ್ಲಿ ಹೌದು ಸುಮ್ಮನೆ ಯಾವುದೋ ಒಂದು ಮಾಡ್ಬಿಟ್ಟು ಆಗೋಯ್ತು ಸತ್ತೋಯ್ತು ಪರಿಹಾರ ಕೊಟ್ಬಿಟ್ವಿ ಅಂತ ಮುಚ್ಚಾಕೋದಲ್ಲ ಇದು ಯಾಕಂದ್ರೆ ಪ್ರತಿಯೊಬ್ಬರನ್ನು ಯೂಸ್ ಮಾಡ್ತಾರೆ ಅದು ಪಬ್ಲಿಕ್ ಮನಿ ಪಬ್ಲಿಕ್ ಮನಿ ಯೂಸ್ ಮಾಡಿದಾಗ ಅದರಿಂದ ನಮಗೆ ಪಬ್ಲಿಕ್ ಗೆ ಫೆಸಿಲಿಟಿ ಬರಬೇಕು ಇವನ ಆ ಡೇಂಜರ್ ಆಗಬಾರದು ಹೌದು ಹೌದು ಏನೋ ಮಾಡಬಾರದು ಆ ಕಾರಣಕ್ಕೆ ಇಲ್ಲಿ ಡಿಸೈನ್ ಮಾಡಿದವರಿಂದ ಹಿಡ್ಕೊಂಡು ಎಕ್ಸಿಕ್ಯೂಟ್ ಮಾಡೋರಿಂದ ಹಿಡ್ಕೊಂಡು ಮೇಂಟೇನ್ ಮಾಡ್ತಾ ಇರದಲ್ಲ ಎಲ್ಲರನ್ನು ತಡೆ ಜೈಲು ಕಳಿಸಬೇಕು ಇವಾಗ ಅವರೆಲ್ಲ ಪ್ರಾಣ ಕೊಡಕಾಗುತ್ತೇನೋ ಹೇಗಿರೋ ಪ್ರಾಣನ ಹೌದು ಆ ಕಾರಣಕ್ಕೆ ಇವರಿಗೆ ತಲೆ ಇಲ್ಲ ನಾನು ಓಪನ್ ಆಗಿ ಹೇಳ್ತೀನಿ ನಾನು ಒಬ್ಬ ಸಿವಿಲ್ ಇಂಜಿನಿಯರ್ ಮಾತಾಡ್ತಾ ಇರೋದು 1980 ಸಿವಿಲ್ ಇಂಜಿನಿಯರ್ ಮಾತಾಡ್ತಾ ಇರೋದು ಓಕೆ ಇವರುಗಳು ಏನೇ ಕೆಲಸ ಮಾಡಬೇಕು ಅಂತಂದ್ರೆ ಟೋಟಲ್ ಪ್ಲಾನ್ ಮಾಡಬೇಕಾಗುತ್ತೆ ಮೊದಲೇ ಇವರು ಪರ್ಮಿಷನ್ ಇದ್ದು ತಗೊಳ್ಳಬೇಕು ಅಂತಂದ್ರೆ 26 ಎಕ್ಸ್ಪರ್ಟ್ಸ್ ಇರ್ತಾರೆ ಅಲ್ಲಿ ಏನು ಮಂತಿಂತ ಇರ್ತಾರೆ ಎಕ್ಸ್ಪರ್ಟ್ಗಳು ನಾಳೆ ದಿನ ಆಗೋದಿಲ್ಲ ಇವತ್ತೇ ಕಾಣುತ್ತೆ ಅವರಿಗೆ ಹೌದು ಹೌದು ಯಾವುದು ಸ್ಟಾರ್ಟ್ ಮಾಡಿದ್ರೆ ಹಿಂಗ್ ಎಂಡ್ ಆಗುತ್ತೆ ಅನ್ನೋದು ಅವ್ರಿಗೆ ತಲೆ ಇರಬೇಕು ತಲೆ ಇರೋರನ್ನೆಲ್ಲ ಅಲ್ಲಿ ಕೂರ್ಸ್ಬಿಟ್ಟು ತಲೆ ಇರೋರನ್ನ ಬಾಳ್ಸ್ಕೊಳ್ಳೋದಲ್ಲ ಸಿಕ್ ಸಿಕ್ತಾರಲ್ಲ ಈ ಕಟ್ಟೆಗಳೆಲ್ಲ ಕುಂಟೆಗಳಾಗ್ಬಿಟ್ರೆ ಗಟ್ಟಿಯಾಗ್ತದೆ ಹೌದು ಹೌದು ಈ ತರ ಪ್ರಾಣ ಹೋಗ್ತದೆ ಆ ಕಾರಣಕ್ಕೆ ನಾನು ಏನ್ ಹೇಳ್ತೀನಿ ಅಂತಂದ್ರೆ ಸರ್ಕಾರದಿಂದ ಹೇಳ್ಕೊಂಡು ಎಲ್ಲಾರನ್ನೂ ಜವಾಬ್ದಾರಿ ಫಿಕ್ಸ್ ಮಾಡ್ಬೇಕು ಬರೀ ದುಡ್ಡು ಕೊಡೋದಲ್ಲ ಆತರ ಬರೀ ದುಡ್ಡೆಲ್ಲ ಕೊಡೋಂಗಿದ್ರೆ ಯಾರ್ಯಾರನ್ನ ಮುಗಿಸ್ಬೇಕು ಎಲ್ಲಾರನ್ನ ಮುಗಿಸ್ಬಿಡಿ ಅವ್ರಿಗೂ ದುಡ್ಡು ಕೊಟ್ಬಿಡಿ ಹೌದು ಹೌದು ದುಡ್ಡೆಲ್ಲ ಮಾತಾಡಬಾರ್ದು ದುಡ್ಡು ಏನಂತಂದ್ರೆ ಸಮಾಧಾನ ಅಷ್ಟೇ ಅದು ಬಟ್ ಪ್ರಾಣ ಕೊಡ್ಬೇಕು ಅಂತಂದ್ರೆ ಹೋಗಿರೋ ಪ್ರಾಣ ಬರ್ಬೇಕು ಅಂತಂದ್ರೆ ಆ ಮಗು ಹೋಗಿದ್ದು ಆ ಅಮ್ಮ ಹೋಗಿದ್ದು ಅವ್ರು ಇನ್ನ ಮುಂದೆ ಏನೇನು ಕೆಲಸಗಳು ಬರ್ತಿತ್ತು ಅದೆಲ್ಲ ಸರ್ಕಾರ ಮಾಡುತ್ತೆ ಅಲ್ವಾ ಹೌದು ಹೌದು ಪರಿಹಾರ ಘೋಷಣೆ ಈ ಮೆಟ್ರೋ ಬಂದ್ಬಿಟ್ಟು ಬೆಂಗಳೂರಿಗೆ ಫಸ್ಟ್ ಆಫ್ ಆಲ್ ಮೆಟ್ರೋ ನಾಲ್ಕು ಮೆಟ್ರೋ ಬಂದು ಬೆಂಗಳೂರು ಒಂದು ಬೆಟ್ಟ ಬೆಟ್ಟದ ಮೇಲೆ ಮೆಟ್ರೋ ಕೆಲಸಕ್ಕೆ ಬರಲ್ಲ ಏನಿದ್ರು ಇಲ್ಲಿ ಡಿಸೈನ್ ಮಾಡಿದ್ರೆ ರಿಂಗ್ ರೋಡ್ ಮೇಲೆ ಡಿಸೈನ್ ಮಾಡ್ಬೇಕು ಅಲ್ಲಿಂದ ಬಸ್ ಫೆಸಿಲಿಟಿನೇ ಕೊಡ್ಬೇಕು ಇವ್ರಿಗೂ ಸುಮ್ನೆ ದುಡ್ಡುಗಳು ಲೂಟಿ ಮಾಡೋದಕ್ಕೋಸ್ಕರ ಪ್ರಾಜೆಕ್ಟ್ 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 ಅಂತ ಮಾಡ್ಕೊಂಡು ಯಾರೋ ಕೈ ಕೆಲಸ ಮಾಡಿಸ್ಕೊಂಡು ಈ ರೀತಿ ಮಾಡಿದ್ರೆ ಹಿಂಗೆ ಆಗೋದು ನಮ್ಮಲ್ಲಿ ಬೇಕಾದಷ್ಟು ಜನ ಎಕ್ಸ್ಪರ್ಟ್ಸ್ ಇದಾರೆ ನಮ್ಮಲ್ಲಿ ಇರತಕ್ಕಂತ ಎಕ್ಸ್ಪರ್ಟ್ಸ್ ಅನ್ನ ಇವ್ರು ಬಳಸ್ಕೋತಾ ಇಲ್ಲ ಇವ್ರಿಗೆ ದುಡ್ಡುಗಳು ಎಲ್ಲಿ ಸಿಗ್ತದ ಲೂಟಿ ಎಲ್ಲಿ ಸಿಗ್ತದ ಎಲ್ಲಿ ನೆಕ್ಕಬೇಕು ಅಲ್ಲಿ ಮಾತ್ರ ಇವ್ರು ಬಳಸ್ಕೊಳ್ಳೋದು ಜನನ್ನ ಡಿಪಾರ್ಟ್ಮೆಂಟ್ ಗಳಲ್ಲಿ ಇಂಜಿನಿಯರ್ ಗಳೆಲ್ಲ ಮೇಸ್ತ್ರಿಗಳ ತರ ಇದಾರೆ ಯಾರಾದ್ರೂ ಇಂಜಿನಿಯರಿಂಗ್ ಕೆಲಸ ಮಾಡ್ತಾ ಇದಾರಾ ಅಲ್ಲ ಸರ್ ಈ ರೋಡಿಗೆ ಮೆಟ್ರೋ ಬೇಡ ಅಂತ ಹೇಳ್ತಿದ್ದೀರಾ ಬೆಂಗಳೂರಿಗೆ ಮೆಟ್ರೋ ಬೇಡ ಅಂತ ಹೇಳ್ತಿದ್ದೀರಾ ಬೆಂಗಳೂರಿಗೆ ಬೇಕಾಗಿಲ್ಲ ಮೆಟ್ರೋ ಯಾಕಂದ್ರೆ ಬೆಂಗಳೂರು ಒಂದು ಬೆಟ್ಟ ಬೆಂಗಳೂರು ಬೆಟ್ಟ ಅಂದ್ಮೇಲೆ ಬೆಟ್ಟ ಸುತ್ತಾಕ್ಬೇಕು ಬಿಟ್ರೆ ಬೆಟ್ಟದ ಒಳಗಡೆ ಕೊರಿಬಾರ್ದು ನೀವು ಇಲ್ಲಿ ನೀವೇ ನೋಡಿ ಎಷ್ಟು ಕಡೆ ಮೆಟ್ರೋ ಮೇಲ್ಗಡೆ ಇದೆ ಎಷ್ಟು ಕೆಳಗಡೆ ಇದೆ ಯಾವ್ಯಾವ ಲೆವೆಲ್ ಅಲ್ಲಿ ಎಲ್ಲೆಲ್ಲಿದೆ ಅದೇನ್ ತಲೆಯವರು ಮಾಡೋ ಕೆಲಸನ ಅದು ಇಲ್ಲಿ ರಿಂಗ್ ರೋಡ್ ಅಂತ ಮಾಡಿದ್ದಾರೆ ರಿಂಗ್ ರೋಡ್ ಗೆ ಮೆಟ್ರೋ ಹಾಕ್ಬೇಕು ರಿಂಗ್ ರೋಡ್ ಗೆ ಮೆಟ್ರೋ ಹಾಕಿ ಅಲ್ಲಿಂದ ಎಲ್ಲಾ ಯಾವ್ಯಾವ ಏರಿಯಾಗೆ ಜನಕ್ಕೆ ರಿಕ್ವೈರ್ಮೆಂಟ್ ಇದೆಯೋ ಟ್ರಾನ್ಸ್ಪೋರ್ಟೇಷನ್ ಗೆ ಅಲ್ಲಿ ಬಸ್ ಫೆಸಿಲಿಟಿ ಕೊಡ್ಬೇಕು ಅವಾಗ ಕಾಸ್ಟ್ ಕಮ್ಮಿ ಆಗುತ್ತೆ ಫೆಸಿಲಿಟಿನೂ ಜಾಸ್ತಿ ಆಗುತ್ತೆ ಆ ರಿಂಗ್ ರೋಡ್ ಅಲ್ಲಿ ಇವ್ರು ಕೊಟ್ರೆ ಅಲ್ಲಿ ಬೇಕಾದಷ್ಟು ಕೆಲಸ ಮಾಡ್ಬೋದು ಇವ್ರು ಪ್ಲಾನಿಂಗ್ ಬರಲ್ಲ ಇವ್ರಿಗೆ ಬೆಳೆದಷ್ಟು ಹೊರಗಡೆ ಹೋಗ್ಬೇಕು ವೈ ರಿಂಗ್ ರೋಡ್ ಇಸ್ ಡನ್ ರಿಂಗ್ ರೋಡ್ ಇಂದ ಹೊರಗಡೆ ಡೆವಲಪ್ ಆಗ್ಲಿ ಅಂತ ಇದು ಬಂದು ಟ್ರಾನ್ಸ್ಪೋರ್ಟೇಶನ್ ಸಿಸ್ಟಮ್ ಇರೋ ರೋಡ್ ಗಳನ್ನ ಕಿತ್ತಾಕಿ 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 ಮಾಡೋದು ಇನ್ನು ಇನ್ನು ಸ್ವಲ್ಪ ದಿನ ಬಿಟ್ಟರೆ ಈ ಮೆಟ್ರೋ ಕಿತ್ತಾಕಿ ಹೊಸ ಮೆಟ್ರೋ ಇನ್ನೊಂದು ಮೆಟ್ರೋ ಅಂತಾರೆ ಇವರು ಅದಕ್ಕೋಸ್ಕರ ಮೆಟ್ರೋ ಇಸ್ ನಾಟ್ ಫಾರ್ ಪ್ಲೇಸಸ್ ಲೈಕ್ ಬ್ಯಾಂಗ್ಳೂರ್ ಓಕೆ ಮೆಟ್ರೋ ಬೇಕು ಅಂತಂದ್ರೆ ಡಿಮಾಂಡ್ ಅಂಡ್ ಸಪ್ಲೈ ಅಂತ ಒಂದು ಟೆಕ್ನಾಲಜಿ ಇದೆ ಆ ಸ್ಟ್ರಾಟಜಿ ನಲ್ಲಿ ರಿಕ್ವೈರ್ಮೆಂಟ್ ರಿಕ್ವೈರ್ ಡಿಮಾಂಡ್ ಅನ್ನ ಸಪ್ಲೈ ಇವರು ಫುಲ್ಫಿಲ್ ಮಾಡಬೇಕು ಎಲ್ಲಿ ಮಾಡ್ತಾ ಇದಾರೆ 10% ಇಸ್ ಎಫಿಷಿಯಂಟ್ ಈಗ ಮೆಟ್ರೋ ಬಂತು ಟ್ರಾನ್ಸ್ಪೋರ್ಟೇಶನ್ ಬೆಂಗಳೂರಲ್ಲಿ ಎಷ್ಟು ಕಮ್ಮಿ ಆಯ್ತು ಸೊಲ್ಯೂಷನ್ ಸಿಕ್ತು ಏನು ಸಿಗಲ್ಲ
ಅದಕ್ಕೆ ಇವರು ಎಕ್ಸ್‌ಪರ್ಟ್ಸ್ ಅನ್ನ ಕೂತ್ಕೊಂಡು ಮಾತಾಡ್ಕೊಂಡು ಒಂದಕ್ಕೆ 10 ಆಪ್ಷನ್ಸ್ ತಗೊಂಡು ಇವರು ಕೆಲಸ ಮಾಡಬೇಕು ಸರಿ ಸರ್ ಯಾರೋ ಹೋಗ್ಬಿಟ್ಟು ನರಿಗಳಿಗೆಲ್ಲ ಬರೆ ಹಾಕಿಬಿಟ್ಟು ಹುಲಿ ಮಾಡಿದಂಗೆ ಈ ಕೆಲಸ ಇವರು ಮಾಡ್ತಾ ಇರೋದು ಹಾ ಸರಿ ಸರ್ ಥ್ಯಾಂಕ್ ಯು ಸರ್ ಪವರ್ ಟಿವಿ ಜೊತೆ ಮಾತನಾಡಿದಕ್ಕೆ